ಚಂದ್ರಕಾಂತ ಕುಸುನೂರ. ಚಂದ್ರಕಾಂತ ಕುಸುನೂರ ಚಿತ್ರಕಲೆ, ಸಾಹಿತ್ಯ ಮತ್ತು ನಾಟಕಗಳಲ್ಲಿ ಕೃಷಿ ನಡೆಸಿ ಕನ್ನಡ ಸಾರಸ್ವತ ಲೋಕಕ್ಕೆ ನಾಲ್ಕಾರು ಪ್ರಥಮಗಳನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಚಂದ್ರಕಾಂತ ಕುಸುನೂರ ಅವರು ನವ್ಯ ಸಾಹಿತ್ಯದ ಬಹಳ ಮುಖ್ಯ ಲೇಖಕರಲ್ಲೊಬ್ಬರು. ಕುಸುನೂರವರು ಬಹಳ ಗಂಭೀರರು, ಬಹಳ ಶಿಸ್ತಿನ ಮನುಷ್ಯರು. ಕುಸುನೂರ ಬಗ್ಗೆ, ಹೆಸರು ಬಗ್ಗೆನೂ ಮತ್ತು ಅವ್ರ ಬರವಣಿಗೆ ಬಗ್ಗೆನೂ ನನಗೊಂದಿಷ್ಟು ಆಕರ್ಷಣೆ ಇತ್ತು. ಕುಸುನೂರ ಅವರು 1931 ಅಕ್ಟೋಬರ್ 21 ಗುಲ್ಬರ್ಗಾದಲ್ಲಿ ಜನಿಸಿದರು. ಇವರ ಮಾತೃಭಾಷೆ ಕನ್ನಡ. ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದ ಗುಲ್ಬರ್ಗಾದಲ್ಲಿ ಉರ್ದು ಮಾಧ್ಯಮದಲ್ಲಿ ಆರಂಭಿಕ ಶಿಕ್ಷಣವನ್ನು ಪಡೆದರು. ನಂತರ ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಿಂದ ಅಂಚೆ ತೆರಪು ಶಿಕ್ಷಣದ ಮೂಲಕ ಹಿಂದಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡರು. ವ್ಯಾಸಂಗ ಮುಗಿದ ಮೇಲೆ ಅವರು ಆಯ್ದುಕೊಂಡಿದ್ದು ಶಿಕ್ಷಕ ವೃತ್ತಿಯನ್ನು. ಆ ನಂತರ ನಾನು ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು, ಮೈಸೂರು ಹಿಂದಿ ಟ್ರೈನಿಂಗ್ ಕಾಲೇಜ್ಗೆ. ಅಲ್ಲಿ ಹೋದಾಗ ನನಗೆ ಕೃಷ್ಣ ಹಾಲ್ನಹಳ್ಳಿ ಇವ್ರದ್ದೆಲ್ಲ ಪರಿಚಯ ಆಯಿತು. ಅವರು ಸಾಹಿತ್ಯ ಸ್ವಲ್ಪ ವಾತಾವರಣ ನನಗೆ ಸಿಕ್ತು. ಅಲ್ಲಿಂದ ಸ್ನಾತಕ ಪದವೀಧರರಾದ ತರುವಾಯ ಮೈಸೂರಿನ ಹಿಂದಿ ತರಬೇತಿ ಕಾಲೇಜು, ರಾಯಚೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಹಾಗಾವದ ಪದವಿ ಪೂರ್ವ ಕಾಲೇಜು ಮತ್ತು ಗುಲ್ಬರ್ಗಾದ ಸರ್ಕಾರಿ ಬಿಎಡ್ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿದ್ದರು. ಕುಸುನೂರ ಅವರ ಸಾಹಿತ್ಯ ಸೃಷ್ಟಿ ಪ್ರಾರಂಭವಾಗಿದ್ದು 1960 ಅದು ಕಾವ್ಯಕ್ಷೇತ್ರದಲ್ಲಿ. ಇವರು ಕವಿತೆ ಬರೆಯಲು ಆರಂಭಿಸಿದ್ದು ಹಿಂದಿ ಭಾಷೆಯಲ್ಲಿ. ಗಜಲ್ ಅಥವಾ ಸುಮ್ಮನೆ ಒಂದಿಷ್ಟು ಶಾರ್ಟ್ ಕಥೆಗಳು ಅವೆಲ್ಲ ಬರೀತಾ ಇದ್ದೆ. ದೂರದ ಅಲಹಾಬಾದಿನ ಹಿಂದಿ ನಿಯತಕಾಲಿಕೆ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದ ಇವರ ಹಿಂದಿ ಕವಿತೆಗಳು ಓದುಗರಿಂದ ಮೆಚ್ಚುಗೆ, ವಿಮರ್ಶಕರಿಂದ ಪಡೆದ ಪ್ರಶಂಸೆ ಅಪಾರ. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಆ ಸಂಸ್ಥೆಯ ಸಮಾರಂಭ ಇತ್ತು. ಬಹುಭಾಷಾ ಕವಿ ಸಮ್ಮೇಳನ ಅಂತ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಬೇಂದ್ರೆಯವರು ಅಧ್ಯಕ್ಷರಿದ್ದರು. ಬೇರೆ ಬೇರೆ ಭಾಷೆಗಳ ಕವಿಗಳು ಬಂದಿದ್ದರು. ನನಗೆ ಹಿಂದಿ ಕವಿ ಅಂತ ಇನ್ವೈಟ್ ಮಾಡಿದರು. ಹಿಂದಿ ಕವಿ ಅಂತ ಅಲ್ಲಿ ಹೋಗಿ ಭಾಗವಹಿಸಿದಾಗ ಬೇಂದ್ರೆಯವರಂದರು, ನೋಡಿ ಭಾಳ ಚೆನ್ನಾಗಿ ಬರೀತೀರಿ, ಎಲ್ಲ ಸರಿ, ನೀವು ಕನ್ನಡದಲ್ಲಿ ಬರೀಬೇಕು ಅಂತ. ಅವರು ಒತ್ತಾಯದಿಂದ ಬರೆದೆ ಒಂದು ಕನ್ನಡ ಮಾತೃಭಾಷೆಯ ಕುಸುನೂರ ಪ್ರಾರಂಭಿಕವಾಗಿ ಹಿಂದಿಯಲ್ಲಿ ಬರೆಯಲಾರಂಭಿಸಿದರು. ನಂತರ ಹೆಚ್ಚಿನ ಸಾಹಿತ್ಯ ಸೃಷ್ಟಿ ನಡೆದಿದ್ದು ಮಾತೃಭಾಷೆಯಲ್ಲಿಯೇ. ಹೊಸ ಹೊಸ ಪ್ರಯೋಗಗಳಿಗೆ ಕುಸುನೂರ ಅವರದು ಎತ್ತಿದ ಕೈ. ಜಪಾನಿ ಭಾಷೆಯ ಹಾಯ್ಕು ಕವಿತೆಗಳನ್ನು ಪ್ರಪ್ರಥಮವಾಗಿ ಕನ್ನಡಕ್ಕೆ ತಂದು ಪ್ರಚಾರಗೊಳಿಸಿದ ಕೀರ್ತಿ ಕುಸುನೂರ ಅವರಿಗೆ ಸಲ್ಲಬೇಕು. ಬೆಳ್ಳಕ್ಕಿ ಸಾಲಿಗೆ ನೀಲಿ ಬಾನಿನ ಬೆಳಕು, ಬೆಳ್ಳಕ್ಕಿ ಸಾಲಿಗೆ ನೀಲಿ ಬಾನಿನ ಬೆಳಕು, ಹಾಡಿದರೆ ಬೆಳ್ಳಕ್ಕಿ ಬೆಳಕೆ ಬೆಳಕು. ಆಗಿನ್ನೂ ಕನ್ನಡ ಸಾಹಿತ್ಯಕ್ಕೆ ಹೈಕುಗಳ ಬಗ್ಗೆ ಆಗಲಿ ಅಥವಾ ಅಸಂಗತ ನಾಟಕಗಳ ಬಗ್ಗೆ ಅಂತಹ ಹೆಚ್ಚಿನ ಪರಿಚಯ ಇರಲಿಲ್ಲ. ಅವರು ಅದನ್ನು ಆರಂಭಿಸಿದಾಗ ಒಂದು ಥರದ, ಆ ಕಾಲದಲ್ಲಿ ನವ್ಯದ ಪ್ರವಾಹ ಇತ್ತು, ನವ್ಯದ ಪಾರುಪತ್ಯ ನಡೀತಾ ಇತ್ತು ಸಾಹಿತ್ಯದಲ್ಲಿ. ಕುಸುನೂರವರ ಈ ಹೊಸ ಪ್ರಯೋಗಗಳಿಂದ ನವ್ಯಕ್ಕೆ ಇನ್ನಷ್ಟು ಹೊಳಪು ಬರಲಿಕ್ಕೆ ಸಾಧ್ಯ ಆಯಿತು. ಹೈಕು ಒಳಗೆ ಒಂದು ಬಹಳ ಈಗ ಇತ್ತೀಚೆಗೆ ಜನ ಚುಟುಕು ಬರೆದ ಹೈಕು ಅಂತ ಹೇಳ್ತಾ ಇದ್ದಾರೆ. ಚುಟುಕು ಮತ್ತು ಹೈಕು ಬೇರೆ. ಪಿ ಲಂಕೇಶರು 1970 ಸಂಪಾದನೆ ಮಾಡಿ ಪ್ರಕಾಶಿಸಿದ ಅಕ್ಷರ ಹೊಸ ಕಾವ್ಯದಲ್ಲಿ ಆಯ್ಕೆಯಾದ ಉತ್ತರ ಕರ್ನಾಟಕದ ಏಕಮಾತ್ರ ಕವಿ ಚಂದ್ರಕಾಂತ ಕುಸುನೂರ ಎಂದರೆ ಅವರ ಕಾವ್ಯಶಕ್ತಿಯ ಪರಿಚಯವಾದೀತು. ನೆಲದಿಂದ ಹರುಷ ಹಸಿರಾಗಿ ಬಂದು ಕಣ್ಣಾಗ ತೇಲತದ ಸಾ ಎಂಬ ಸ್ವರದ ಎಳಿ ಹಿಡಿದು ಮಲ್ಲಿಗೆ ಸೂರ ಹಚ್ಚುತ್ತದ. ಕೋಲ್ ಮಿಂಚು ಎತ್ತಿ ಕೈಯಾಗ ಹಿಡಿದು ಮೈಯಾಗ ಬಂದ ಹಾಂಗ ಕರಿಮಾರಿ ಮೂಡು ಬಾನಂಗಳಲ್ಲಿ ಗೊಂದಲ ಹಾಕುತ್ತದ. ನೀಳ್ಗತೆಗಳಂತೆ ನೀಳ್ಗವಿತೆಗಳನ್ನು ಬರೆದ ಅವರು
ಕನ್ನಡದ ಗಜಲ್ಗಳನ್ನು ಸೃಷ್ಟಿಸಿ ಸೈಯ್ಯನಿಸಿಕೊಂಡರು. ವಾರಕ್ಕೆ ಒಂದು ಸಲ ಸೇರುವ ಸಂತೆಗೆ ತಿರುತಿರುಗಿ ಬಂದರೂ ಸಂಜೆ ಆಗುವ ತನಕ ಸಂತೆ ಸಂಭ್ರಮ ಉಂಟು. ಅಲ್ಲಿಂದ ಏನಿಲ್ಲ, ಬರೀ ಕಸ ಕಡ್ಡಿ ದಂಟು. ನೀವೊಂದು ಸಾಹಿತ್ಯವನ್ನು ಓದಿದ ನಂತರ ಆ ಸಾಹಿತ್ಯ ಜನರಿಗೆ ಒಂದು ಸಂತೋಷವನ್ನು ಉಂಟು ಮಾಡಬೇಕು, ಒಂದು ಆಹ್ಲಾದವನ್ನು ಉಂಟು ಮಾಡಬೇಕು, ಅದು ಕುಸ್ನೂರವರ ಸಾಹಿತ್ಯದಲ್ಲಿ ನಮಗೆ ಕಂಡುಬರ್ತದೆ. ನಿಯತಕಾಲಿಕೆಗಳಲ್ಲಿ ಬೆಳಕು ಕಂಡ 100ಕ್ಕೂ ಹೆಚ್ಚು ಸಣ್ಣ ಕಥೆಗಳೊಂದಿಗೆ ಪ್ರಕಟವಾದ ಕಥಾ ಸಂಗ್ರಹಗಳು 3, ಬೆಕ್ಕು, ತುಕ್ಕಪ್ಪ ಮಾಸ್ತರ ಹಾಗೂ ಅಂಗೈಯ್ಯಗಳ ಆಕಾಶ. ಅವರು ರಚಿಸಿದ ಕಾದಂಬರಿಗಳು 4, ಚರ್ಚ್ ಗೇಟ್, ಯಾತನಾ ಶಿಬಿರ, ಕೆರೂರು ನಾಮ ಮತ್ತು ಒಂದು ಕೈಫಿಯತ್. ಕಾದಂಬರಿ ಬರೆಯುವುದರಲ್ಲೂ ಕುಸುನೂರ ಅವರು ತೋರಿದ ಪ್ರತಿಭೆ ಗಮನಾರ್ಹ. ಇವರು ಬರೆದ ಕಾದಂಬರಿಗಳಾಗಲಿ ಕವಿತೆಗಳಾಗಲಿ ಅದನ್ನು ಸ್ನೇಹಿತರ ಮುಂದೆ ಹೇಳಿ ಖುಷಿ ಪಡುತ್ತಾರೆ. ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ. ಇವರ ಪ್ರತಿಭೆ ಎಷ್ಟೆಂದರೆ ಕುಳಿತಲ್ಲಿಯೇ ಕವಿತೆಗಳನ್ನು ಸೃಷ್ಟಿ ಮಾಡಿಬಿಡುತ್ತಾರೆ. ಸಾಹಿತ್ಯದ ಜೊತೆಗೆ ಇವರ ಇನ್ನೊಂದು ಆಸಕ್ತಿ ನಾಟಕ. ನಾವೊಂದು ರಂಗಮಾಧ್ಯಮ ಅಂತ ಒಂದು ನಾಟಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಇವತ್ತಿಗಾದರೂ 35 ವರ್ಷ ಆಯಿತು, ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬಂದಿದೆ ಅದು. ಪ್ರತಿ ವರ್ಷ ಒಂದು 5-6 ನಾಟಕ ಮಡೆ ಮಾಡ್ತಾರೆ. ಕನ್ನಡದಲ್ಲಿ 10ಕ್ಕೂ ಹೆಚ್ಚು ಪೂರ್ಣಾವಧಿ ನಾಟಕಗಳನ್ನು ರಚಿಸಿದ ಇವರಿಗೆ ಹೆಚ್ಚಿನ ಪ್ರಸಿದ್ಧಿ ತಂದುಕೊಟ್ಟಿದ್ದು ಅಸಂಗತ ನಾಟಕಗಳು. ಆರಂಭದಲ್ಲಿ ಅವರು ಅಸಂಗತವಾದಂಥ ನಾಟಕಗಳನ್ನು ಆರಂಭಿಸಿದರು ಸಹಿತ ಅನಂತರ ಅವರ ನಾಟಕಗಳು ಜನಮುಖಿಯಾದದ್ದನ್ನು ನಾವು ಮುಂದಿನ ಅವರ ಹಂತಗಳಲ್ಲಿ ನೋಡ್ತೇವೆ. ಇಂಗ್ಲಿಷ್ನ ಅಬ್ಸರ್ಡ್ ನಾಟಕಗಳನ್ನು ಅಸಂಗತ ಎಂಬ ಶಬ್ದ ಸಂವೇದಿಯನ್ನು ಪ್ರಥಮವಾಗಿ ಬಳಸಿ ಪ್ರಸಿದ್ಧಿಗೆ ತಂದ ಕುಸುನೂರ ನಾಡಿನಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯೋಗ ಕಂಡಿದ್ದು ಬಹುದೊಡ್ಡ ಹೆಗ್ಗಳಿಕೆ. ವಿದೂಷಕ ಅಸಂಗತ ನಾಟಕ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಈಗ ಪಠ್ಯವೂ ಆಗಿರುವುದು ಮತ್ತೊಂದು ವಿಶೇಷ. ಅನುವಾದಕರಾಗಿಯೂ ಚಂದ್ರಕಾಂತರ ಸಾಧನೆ ಉಲ್ಲೇಖಾರ್ಹ. ಕನ್ನಡದಿಂದ ಹಿಂದಿಗೆ, ಮರಾಠಿಯಿಂದ ಕನ್ನಡಕ್ಕೆ ಅನೇಕ ಮಹತ್ವದ ಕೃತಿಗಳನ್ನು ಅನುವಾದಿಸಿದ ಕೀರ್ತಿ ಇವರದು. ಚಂದ್ರಕಾಂತ್ ಕುಸ್ತೂರು ನಾಟಕ, ಕಾದಂಬರಿ, ಕಥೆ ಹೀಗೆ ಅನೇಕ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥವರು. ಸ್ವತಃ ಒಬ್ಬ ಒಳ್ಳೆಯ ಕಲಾವಿದ ಕೂಡ ಅವರು. ಚಿತ್ರಕಲೆಗೆ ಸಂಬಂಧಿಸಿದ ಅನೇಕ ಕೃತಿಗಳನ್ನು ಬರೆದಿರುವ ಚಂದ್ರಕಾಂತ ಕುಸುನೂರ ಪ್ರತಿಭಾನ್ವಿತ ಚಿತ್ರಕಲಾವಿದರೂ ಕೂಡ. ರೇಖಾಚಿತ್ರ ಹಾಗೂ ಜಲವರ್ಣ ತೈಲ ಚಿತ್ರವನ್ನು ಆಕ್ರೋಲಿಕ್ ಮಾಧ್ಯಮ ಉಪಯೋಗಿಸಿಕೊಂಡು ರಚಿಸಿರುವ ಅಮೂರ್ತ ಶೈಲಿಯ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಚಿತ್ರಗಳು 400ಕ್ಕೂ ಹೆಚ್ಚು. ಮೈಸೂರು, ಮುಂಬೈ, ದೆಹಲಿ, ಕೋಲ್ಕತ್ತಾ, ಬೆಂಗಳೂರು ಸೇರಿದಂತೆ ಕುಸುನೂರ ಕೃತಿಗಳ ಏಕವ್ಯಕ್ತಿ ಪ್ರದರ್ಶನಗಳು ನಡೆದಿವೆ. ಇವರ ಅಮೂರ್ತ ಶೈಲಿಯ ಚಿತ್ರಗಳು
ಹಲವಾರು ಪುಸ್ತಕಗಳ ಮುಖಪುಟಗಳಲ್ಲೂ ಸ್ಥಾನ ಪಡೆದುಕೊಂಡಿರುವುದು ಮೆಚ್ಚುಗೆಯ ಅಂಶ. 1997 ಡೆಲ್ಲಿಯಲ್ಲಿ ಒಂದು ಕಲಾಮೇಳ ನಡೀತಾ ಇತ್ತು. ಅವಾಗ ಅದರಲ್ಲಿ ಅವರು ಎರಡು ಪೇಂಟಿಂಗ್ಸ್ ಇದ್ದವು, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್, ಫಿಗರ್ಸ್ ಪೇಂಟಿಂಗ್ಸ್ ಇತ್ತು. ಅದ್ರಾಗ ಕವಿತಾ ಜೊತೆಗೇ ಅವ್ರು ಪೇಂಟಿಂಗ್ ಮಾಡಿದರು. ಒಬ್ಬರು ಡೆಲ್ಲಿಯಲ್ಲಿ ಒಬ್ಬರು ಲೇಡೀಸ್ ಬಾಯರ್ಸ್ ಇದ್ದರು, ಆ ಕವಿತಾ ಓದಿ ಆ ಪೇಂಟಿಂಗ್ ತಿಳ್ಕೊಳ್ತಾ ಇದ್ದರು. ಅವ್ರು ಭಾಳ ಖುಷಿಪಟ್ರು ಆ ಪೇಂಟಿಂಗ್ ಬಗ್ಗೆ. ಚಂದ್ರಕಾಂತ್ ಕುಸನೂರು ಅವರು ನಮಗೆಲ್ಲ ಒಂದು ಹೊಸ ಪೀಳಿಗೆ ಆಧ್ಯಾತ್ಮಿಕ ಇರ್ಬೋದು, ಚಿತ್ರಕಲೆಯಲ್ಲಿರ್ಬೋದು, ರಂಗಭೂಮಿಯಲ್ಲಿರ್ಬೋದು, ಒಂದು ಸಾಹಿತ್ಯಿಕವಾಗಿರ್ಬೋದು, ಯಾವುದೇ ಚಟುವಟಿಕೆ ನಮ್ಮ ಮಾದರಿಯ ವ್ಯಕ್ತಿತ್ವದ ಕಲಾವಿದರಿಗೆ ಸ್ಫೂರ್ತಿಯಾಗಿ ಆ ಅಧ್ಯಯನ ದೃಷ್ಟಿಯಲ್ಲಿ ನಮ್ಮನ್ನು ಒಂದು ಆಸಕ್ತಿಯನ್ನು ಬೆಳೆಸುವ ಒಂದು ಹಿರಿಯ ವ್ಯಕ್ತಿತ್ವ ಕುಸನೂರು ಅವರು. ಚಂದ್ರಕಾಂತರ ಕೃತಿಗಳು ಗಳಿಸಿಕೊಂಡ ಬಹುಮಾನಗಳು 10 ಹಲವು. ಪದ್ಯ ಸಂಕಲನ ರೇಷಮ್ ಕಿ ಗುಡಿಯಾ ಕೃತಿಗೆ ಕೇಂದ್ರ ಸರ್ಕಾರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿಗಳ ವಾರ್ಷಿಕ ಮತ್ತು ಗೌರವ ಪ್ರಶಸ್ತಿಗಳು ಸೇರಿದಂತೆ ಇವರಿಗೆ ಸಂದಿರುವ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು. ಚಂದ್ರಕಾಂತ ಕುಸನೂರ ಅವರು ಈಗಲೂ 100+ ಪುಸ್ತಕಗಳನ್ನು ಕೊಂಡುಕೊಳ್ಳುವ ಹವ್ಯಾಸವನ್ನು ರೂಢಿಯಲ್ಲಿಟ್ಟುಕೊಂಡಿದ್ದಾರೆ. ಸ್ನೇಹಿತರೊಂದಿಗೆ ಚರ್ಚೆ, ಹರಟೆ, ಸಾಹಿತ್ಯ ವಿನಿಮಯ, ಹೀಗೆ ಎಲ್ಲವೂ ಮುಂದುವರೆದಿದೆ. 80ರ ಇಳಿ ವಯಸ್ಸಿನಲ್ಲೂ ಪತ್ನಿ ಸರೋಜಿನಿ ಅವರೊಂದಿಗೆ ಲವಲವಿಕೆಯ ಬದುಕು ನಡೆಸುತ್ತಿರುವ ಇವರು ಬೆಳಗಾವಿ ನಗರದಲ್ಲಿ ಮಕ್ಕಳು ಹಾಗೂ ಮೊಮ್ಮಕ್ಕಳೊಂದಿಗೆ ನೆಲೆಸಿದ್ದಾರೆ. ಇವರಿಗೆ 5 ಜನ ಮಕ್ಕಳು. ಮೊಮ್ಮಗ ಅಭಿಷೇಕ ಕುಸನೂರು ನುಡಿಸುವ ಗಿಟಾರ್ ಆಲಿಸುವುದೆಂದರೆ ಇವರಿಗೆ ತುಂಬಾ ಇಷ್ಟ. ನಾಲ್ಕೈದು ಭಾಷೆಗಳನ್ನು ಅರಿತು ಆಳವಾದ ಜ್ಞಾನ ತಮ್ಮದಾಗಿಸಿಕೊಂಡು ಅನೇಕರಿಗೆ ಸ್ಫೂರ್ತಿಯಾಗಿರುವ ಚಂದ್ರಕಾಂತ ಕುಸನೂರ ಅವರು ಪದ್ಯ ಬರೆಯುವುದನ್ನಾಗಲಿ ಚಿತ್ರ ಬಿಡಿಸುವುದನ್ನಾಗಲಿ ಈಗಲೂ ಬಿಟ್ಟಿಲ್ಲ.